ಸೊ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಪ್ ಮಾಡಿ ಹಣಕ್ಕಾಗಿ ಡಿಮ್ಯಾಂಡ್ ಇಡುವಂತಹ ಗ್ಯಾಂಗ್ ಇದು ಪೆತ್ತಲೆ ಗ್ಯಾಂಗ್ ವಿರುದ್ಧ ಈಗ ದಿನವೊಂದಕ್ಕೆ ಐದಕ್ಕೂ ಹೆಚ್ಚು ಕೇಸ್ಗಳು ಬರ್ತಾ ಇದೆ ಡೇಂಜರ್ ಗ್ಯಾಂಗ್ ಟಾರ್ಚರ್ಗೆ ಒಂದೇ ತಿಂಗಳಲ್ಲಿ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಬಿ ಅಲರ್ಟ್ ಇದ್ದರೆ ಇದ್ರೆ ಆಗಿದ್ರೆ ನೀವು ಒಂಟಿ ಆಗಿದ್ದೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮೆಸೇಜ್ ಮಾಡಿದ್ರೆ ನಿಮಗೆ ಸಂಗಾತಿ ಬೇಕಾ ಅಂತ ಮೊದಲು ಮೆಸೇಜ್ ಮಾಡುತ್ತೆ ಈ ಗ್ಯಾಂಗು ಮೆಸೇಜ್ ಮಾಡಿ ಹುಡುಗರನ್ನ ಪರಿಚಯ ಮಾಡಿಕೊಳ್ಳುತ್ತೆ ಈ ಗ್ಯಾಂಗು ನಂತರ ಹುಡುಗಿಯರನ್ನು ಮುಂದಿಟ್ಕೊಂಡು ಗ್ಯಾಂಗ್ನಿಂದ ಪ್ರಚೋದನೆ ಮಾಡಿಸುತ್ತೆ ಹುಡುಗರಿಗೆ ಪ್ರಚೋದನೆ ನೀಡಿ ಬೆತ್ತಲೆ ವಿಡಿಯೋನ ರೆಕಾರ್ಡ್ ಮಾಡಿಕೊಳ್ಳುತ್ತೆ ನಂತರ ವಾಟ್ಸಪ್ಗೆ ವಿಡಿಯೋ ಕಳಿಸಿ ಹಣಕ್ಕಾಗಿ ಡಿಮ್ಯಾಂಡನ್ನು ಇಡುತ್ತೆ ಹಣ ಕೊಡದಿದ್ರೆ ವಿಡಿಯೋ ರಿಲೀಸ್ ಮಾಡುವಂಥ ಬೆದರಿಕೆ ಹಾಕಲಾಗುತ್ತೆ ಸೊ ಈಗ ಮೂವರು ಅರೆಸ್ಟ್ ಆಗಿದ್ದಾರೆ ಈ ಬೆದರಿಕೆಗೆ ವೈದ್ಯ ಇಂಜಿನಿಯರ್ ವಿದ್ಯಾರ್ಥಿ ಈಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತೇಳಿ ತಗಲಾಕ್ಕೊಂಡ್ರೆ ಸೋಷಿಯಲ್ ಮೀಡಿಯಾ ನಿಮಗೆ ಮಾರಕವಾಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ನಿಮ್ಮ ವೀಕ್ನೆಸ್ಸನ್ನೇ ಬಲವಾಗಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಒಂದು ಗ್ಯಾಂಗ್ ಇದು ಡೇಂಜರ್ ಗ್ಯಾಂಗ್ ಅಂತಲೇ ಕರೆಸ್ಕೊಳ್ತಾ ಇದೆ ಬೆತ್ತಲೆ ಗ್ಯಾಂಗ್ ಅಂತ ಹೇಳಿ ನೀವು ಒಬ್ಬಂಟಿಯ ತುಂಬ ಜನ ಬೆಂಗಳೂರಿನಲ್ಲಿ ಬರುವಂಥವರು ಒಬ್ಬರೇ ಇರ್ತಾರೆ ಅಲ್ಲಿ ಕೆಲಸ ಮಾಡ್ಕೊಳ್ತಿರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಬ್ಯಾಚುಲರ್ ಅಂತ ಹಾಕ್ಕೊಂಡಿರ್ತಾರೆ ಆಮ್ ಸಿಂಗಲ್ ಅಂತ ಎಲ್ಲ ಹಾಕ್ಕೊಳ್ತಿರ್ತಾರೆ ಇಂಥವು ಹಾಕ್ಕೊಂಡಾಗ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿರ್ತಾರೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅನ್ನೋದನ್ನು ಮರೆಯೋಕ್ಕೆ ಹೋಗಬೇಡಿ ಯಾವುದೋ ಒಂದು ಗ್ಯಾಂಗ್ ಇರುತ್ತೆ ಅವೆಲ್ಲ ಮಾಡಿಕೊಂಡು ನಿಮ್ಮನ್ನು ಟ್ರ್ಯಾಪ್ ಮಾಡ್ಕೊಳ್ತಾರೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ನೀವೇನು ಎತ್ತ ಅಂತ ಹೇಳಿ ಅದಕ್ಕೆ ತಕ್ಕಂಗೆ ಗಾಳ ಹಾಕ್ತಾರೆ ತಗಲಾಕೊಳ್ತೀರಾ ಆಮೇಲೆ ಅನಿವಾರ್ಯವಾಗಿ ಈಗ ಮಾನ ಮರ್ಯಾದೆ ಹೋಗುತ್ತೆ ಅಂದಾಗ ಆತ್ಮಹತ್ಯೆಗೆ ಬಂದು ತಲುಪುತ್ತೆ ನನ್ನ ಸಹದ್ಯೋಗಿ ಮುರಳೀಧರ ನೆರೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರಳಿ ಈಗ ಈ ಪ್ರಕರಣಗಳು ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಾದಂಥ ಹೆಸರುಗಳನ್ನು ಕೇಳಿಕೊಂಡು ಬರುತ್ತೆ ನಮಗೆ ಫೇಸ್ಬುಕ್ಕಲ್ಲಿದ್ದಂಥ ಅಲ್ಲಿ ಸಂದರ್ಭದಲ್ಲಿ ಫೇಸ್ಬುಕ್ ನಲ್ಲಿ ಇಂಥವರೆಲ್ಲ ಕಿರಾತಕರು ಟ್ರ್ಯಾಪ್ ಮಾಡುವಂಥದ್ದು ವಿಡಿಯೋ ಮಾಡಿ ಅಂತ ಹೇಳುವಂಥದ್ದು ಚಾಟಿಂಗ್ ಮಾಡ್ಕೊಳ್ಳೋದು ಅದರಲ್ಲಿ ಸಿಕ್ಕಾಕೊಳ್ಳೋದು ಇವೆಲ್ಲವೂ ಕೂಡ ನಡೀತಾ ಇದ್ದಿದ್ದು ಇದು ಹೊಸ ಗ್ಯಾಂಗ್ ಏನು ಅಲ್ಲ ಬಟ್ ಹೆಸರು ಮಾತ್ರ ಬದಲಾವಣೆ ಅಂತ ಕಾಣಿಸ್ತಾ ಇದೆ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದು ಅಷ್ಟೇ ಮಾರಕವು ಅನ್ನೋದಕ್ಕೆ ಇದೊಂದು ಮತ್ತೊಂದು ನಿದರ್ಶನ ಅಲ್ವಾ ಮುರಳಿ ಖಂಡಿತ ಅವರು ಯಾಕಂದ್ರೆ ಪ್ರಮುಖವಾಗಿ ಈ ಬೆತ್ತರ ಗ್ಯಾಂಗ್ ಏನಿತ್ತು ಇದೇನು ಹೊಸದ ಹೊಸ ಪರಿಕರ ಏನಲ್ಲ ಯಾಕಂದ್ರೆ ಹೊಸದಾಗಿ ಈ ಗ್ಯಾಂಗ್ ಏನು ಸೃಷ್ಟಿಯಾಗಿರುವಂಥದ್ದಲ್ಲ ಕನ್ನಡದ ಸಾಕಷ್ಟು ವರ್ಷಗಳಿಂದನೂ ಕೂಡ ಆಕ್ಟಿವ್ ಆಗಿರುವಂಥದ್ದು ಆದ್ರೆ ಈ ಕಳೆದ ಏನು ಆರು ಏಳು ತಿಂಗಳಿಂದನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಗ್ಯಾಂಗ್ ಆಕ್ಟಿವ್ ಆಗಿರುವಂಥದ್ದು ಆಕ್ಟಿವ್ ಆಗಿ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಮೆಸೇಂಜರ್ಗಳು ಈ ಮೆಸೆಂಜರ್ಗಳಲ್ಲಿ ಯಾರು ಇರ್ತಾರೆ ಅಂಥವ್ರನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು ಪರಿಚಯ ಮಾಡಿಕೊಂಡು ಅವರ ಬಳಿಯಲ್ಲಿ ಚಾಟನ ಅನ್ನ ಮಾಡುವಂಥದ್ದು ಮಾಡಿ ಒಂದಷ್ಟು ಉದ್ರೇಕ ಆಗೋ ರೀತಿ ಅಥವಾ ಪ್ರಚೋದನೆ ಮಾಡುವ ರೀತಿಯಲ್ಲಿ ಚಾಟಿಂಗ್ ಗಳನ್ನ ಮಾಡುವಂತದ್ದು ಜೊತೆಗೆ ಆ ಕಡೆಯಿಂದ ಯಾಕಂದ್ರೆ ಚಾಟ್ ಅನ್ನ ಮಾಡ್ತಾ ಇದ್ದರು ಒಂದು ಯುವತಿ ಅಂತೇಳಿ ಅವರು ಪರಿಚಯನ ಮಾಡ್ಕೊಡ್ತಾರೆ ಯುವತಿ ಅಂತ ಹೇಳಿ ಪರಿಚಯನ ಮಾಡಿಕೊಂಡ ಬಳಿಕ ಅವರು ಕೂಡ ಒಂದಷ್ಟು ಪ್ರಚೋದನೆ ಆಗುವಂತ ಚಾಟ್ ಗಳಂತ ಇರಬಹುದು ಅಥವಾ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ ಅಂತ ಇರ್ಬೋದು ಈ ರೀತಿಯ ಚಾಟ್ ಗಳನ್ನ ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಸಲಿಗೆಯನ್ನ ಬೆಳೆಸ್ಕೊಳ್ತಾರೆ ಸಲಿಗೆಯನ್ನ ಬೆಳೆಸ್ಕೊಂಡ ನಂತರ ಒಂದು ಏನು ಯುವತಿ ಬೆತ್ತಲಾಗ್ತಾ ಇರುವಂತಹ ಒಂದು ವಿಡಿಯೋನ ಮಾಡಿ ಅವರು ಚಾಟ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳುವಂತದ್ದು ಅದೇ ರೀತಿಯಲ್ಲಿ ನಾನು ಯಾವ ರೀತಿ ಬೆತ್ತಲಾಗ್ತೇನೆ ಅದೇ ರೀತಿಯಲ್ಲಿ ನೀನು ಕೂಡ ಬೆತ್ತಲಾಗಬೇಕು ಅಂತೇಳಿ ಹುಡುಗನಿಗೆ ಆಫರ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಹುಡುಗನ ಬೆತ್ತಲ ವಿಡಿಯೋ ಏನಿತ್ತು ಆ ಬೆತ್ತಲ ವಿಡಿಯೋನ ರೆಕಾರ್ಡ್ ಮಾಡಿ ಬ್ಲಾಕ್ ಮೇಲ್ ಅನ್ನ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಕಳೆದ ಎರಡು ದಿನಗಳ ಹಿಂದೆಯೂ ಕೂಡ ಒಂದು ಇಂಜಿನಿಯರ್ ಒಬ್ಬ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಅಂದ್ರೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ನಲ್ಲಿ ರೈಲ್ಗೆ ತಲೆಗನ್ನ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಜೊತೆಗೆ ಕಳೆದ ಸ್ವಲ್ಪ ದಿನಗಳ ಹಿಂದೆ ವೈದ್ಯರು ಒಬ್ಬರು ಕೂಡ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಜೊತೆಗೆ ಇನ್ನೊಬ್ಬ ಐ ನ ಎಸ್ ನಿಲಿಂಸ್ ಅನ್ನ ಮುಗಿಸಿದಂತ ಒಬ್ಬ ವಿದ್ಯಾರ್ಥಿ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಈ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಗ್ಯಾಂಗ್ ಗಳ ಆಕ್ಟಿವ್ ಆಗಿದಾವೆ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನ ಇರಬೇಕು ಅಂತ ಹೇಳಿ ಪೊಲೀಸ್ ಎಷ್ಟೇ ಹೇಳಿದ್ರು ಕೂಡ ಈ ರೀತಿಯಲ್ಲಿ ಜನರು ಆ ಏನೋ ಸೋಷಿಯಲ್ ಮೀಡಿಯಾದ ಕೆಲವೊಂದು ದುಶ್ಚಟಗಳಿರುತ್ತೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದಾರೆ ಅಂತೇಳಿ ಹೇಳ್ಬೋದು ಅರುಣ್ ಓಕೆ ಮುರುಳಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು